सेवक सेवकियरे चिक्क मक्कळ मध्यदल्लि सेवे माडुवंत सहोदर सहोदरियरे तम्मेल्लरिगू प्रभु येसु क्रिस्तन नामदल्लि वंदनेगळन्नु सल्लिसुत्तेने। चाइल्ड इवांजलिज फेलोशिप संस्थेयु 1937 रल्लि इदु अमेरिका पट्टणदल्लि आरंभ आयितु। नम्म भारत देशदल्लि 1947 रल्लि ई सेवा संस्थे आरंभवागि संदिसल्पडदंत अनेक मक्कळिगे अवर ग्रामगळल्लि इरबहुदु ಗುಡ್ಡಗಾಡು ಪ್ರದೇಶಗಳಲ್ಲಿ ಇರಬಹುದು ಆದಿವಾಸಿಗಳಾಗಿರಬಹುದು ಪಟ್ಟಣದಲ್ಲಿ ಇರಬಹುದು ಎಲ್ಲಾ ರೀತಿಯಾದಂತ ಮಕ್ಕಳನ್ನು ಸಂದಿಸುವಂತ ಒಂದು ಏಕೈಕ ಒಂದು ದೊಡ್ಡ ಒಂದು ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ಚೈಲ್ಡ್ ಇವಾಂಜಲಿಸಂ ಫೆಲೋಶಿಪ್ ಆಫ್ ಇಂಡಿಯಾ ಅಂತ ಹೇಳಿ। ಈ ಒಂದು ಸಿಎಫ್ ಮೂಲಕವಾಗಿ ನಾವು ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷಗಳಿಂದ ನಾವು ಸೇವೆ ಮಾಡುತ್ತಾ ಬರ್ತಾ ಇದ್ದೇವೆ। ಈಗ ನಾವು ಒಂದು 3-4 ವರ್ಷದ ಒಂದು ಕಾರ್ಯಗಳನ್ನು ನಾವು ನೋಡಬೇಕಾದ್ರೆ ಸುಮಾರು 20 ಜಿಲ್ಲೆಗಳಲ್ಲಿ ನಾವು ಇದರ ಸೇವೆ ಮಾಡುತ್ತಾ ಇದ್ದೇವೆ। ನಾವು ಒಟ್ಟಾಗಿ 18 ಮಂದಿ ಮಕ್ಕಳ ಮಿಷನರಿಗಳಾಗಿ ನಾವು 11 ಜಿಲ್ಲೆಗಳಲ್ಲಿ ನಾವು ಸೇವೆ ಮಾಡುತ್ತಾ ಇದ್ದೇವೆ। ಇದು ಎಲ್ಲಾ ವಿಶ್ವಾಸಿಗಳಿಗೆ ಸಂದೇಶಪಡೆದಂತ ಮಕ್ಕಳಿಗೆ ಯೇಸುವಿನ ಜನನದ ಸಂದೇಶವನ್ನು ಹೇಳೋದಕ್ಕೆ ಒಂದು ಸುವರ್ಣ ಅವಕಾಶ ನೋಡಿ। ಈಗ ನೀವು ದೊಡ್ಡವರ ಮಧ್ಯದಲ್ಲಿ ಸೇವೆ ಮಾಡ್ತೀರಿ, ಯವನಸ್ಥರ ಮಧ್ಯದಲ್ಲಿ ಸೇವೆ ಮಾಡ್ತೀರಿ, ಹಾಸ್ಪಿಟಲ್ ವಿಸಿಟ್ ಮಾಡ್ತೀರಿ, ಮತ್ತೆ ಪ್ರಿಸನ್ ಮಿನಿಸ್ಟ್ರಿ ಮಾಡ್ತೀರಿ, ಕಾರುಣ್ಯ ಸೇವೆ ಮಾಡ್ತೀರಿ, ಜೀಸಸ್ ಫಿಲಂ ಮಿನಿಸ್ಟ್ರಿ ಮಾಡ್ತೀರಿ, ಈ ಎಲ್ಲ ಸೇವೆಗಳು ಮಾಡೋದು ತುಂಬಾ ಸಂತೋಷ। ಈ ಎಲ್ಲ ಸೇವೆಗಳೊಂದಿಗೆ ಚಿಕ್ಕ ಮಕ್ಕಳ ಸೇವೆ ಮಾಡೋದು ಕೂಡ ಬಹಳ ಮುಖ್ಯವಾಗಿದೆ, ಹೌದಲ್ವಾ? ನೀವು ಒಂದು ವೇಳೆ ನಿರೀಕ್ಷೆ ಮಾಡ್ತಾ ಇರ್ಬೋದು, ನನಗೆ ತುಂಬಾ ಆಸೆ ಇದೆ ಮಕ್ಕಳ ಸೇವೆ ಮಾಡಲಿಕ್ಕೆ, ಆದರೆ ಹೇಗೆ ಮಾಡಬೇಕು, ನಂತರ ಯಾವ ಸಾಮಗ್ರಿಗಳಿಲ್ಲ ಅಂತ ಒಂದು ವೇಳೆ ನೀವು ಯೋಚನೆ ಮಾಡಬಹುದು। ನೋಡ್ರಿ, ಸಿಎಫ್ ಸಂಸ್ಥೆ ಪ್ರತಿ ಒಂದು ಡಿಸೆಂಬರ್ ಟೈಮಲ್ಲಿ, ಈ ಒಂದು ಕ್ರಿಸ್ಮಸ್ ಟೈಮಲ್ಲಿ ಸಂದೇಶಪಡೆದಂತ ಮಕ್ಕಳಿಗೆ ಯೇಸುವಿನ ಸುವಾರ್ತೆ ಹೇಳೋದಕ್ಕೆ ನಮ್ಮಲ್ಲಿ ಒಂದು ಒಳ್ಳೆಯ ಸಾಮಗ್ರಿಗಳಿದೆ। ಅದನ್ನ ನಾವೇನ್ ನೋಡ್ತೀವಿ ಅಂದ್ರೆ ಕ್ರಿಸ್ಮಸ್ ಪಾರ್ಟಿ ಕ್ಲಬ್, ಕ್ರಿಸ್ತ ಜಯಂತಿ ಔತಣ ಕೂಟ ಅಂತ ಹೇಳ್ತೇವೆ। ಈ ವರ್ಷದ ನಮ್ಮ ಒಂದು ಸಿಪಿಸಿಯ ಒಂದು ಗುರಿ ಏನಂತ ಹೇಳಿದ್ರೆ ಮಹಾ ಸಂತೋಷದ ಶುಭವಾರ್ತೆ ಅಂತೇಳಿ। ಇದು ಬಹಳ ಒಂದು ಸುಂದರವಾದಂತ ಒಂದು ಪುಸ್ತಕವಾಗಿದೆ। ಇದರಲ್ಲಿ ಬಹಳ ಮುಖ್ಯವಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಕ್ರಿಸ್ಮಸ್ ಹಾಡನ್ನು ನಾವು ಕಲಿಸ್ಕೊಡ್ತೇವೆ। ಈ ಒಂದು ಕ್ರಿಸ್ಮಸ್ ಹಾಡನ್ನು ನೀವು ಮೊದಲೇದಾಗಿ ಚೆನ್ನಾಗಿ ನೀವು ಕಲಿಬೇಕು, ಪ್ರಾಕ್ಟೀಸ್ ಮಾಡ್ಬೇಕು, ನಂತರ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು। ಆಮೇಲೆ ಇದರಲ್ಲಿ ಒಂದು ಸುಂದರವಾದಂತ ಒಂದು ಸತ್ಯವೇದದ ಒಂದು ಕತೆ ಇರ್ತದೆ। ಈ ಕತೆ ಆದ್ಮೇಲೆ ಒಂದು ಬಾಯಿಪಟವಚನ ಇರ್ತದೆ। ಯೋಹಾನ 3:16 ನಾವು ಒಂದು ಬಾಯಿಪಟವಚನವನ್ನು ನಾವು ಕಲಿಸ್ಕೊಡ್ತೇವೆ। ಇದನ್ನ ಸುಮಾರು ನಾವು 6-8 ಸಾರಿ ನಾವು ಮಕ್ಕಳಿಗೆ ಕಂಠಪಾಠ ಮಾಡಿಸ್ಬೇಕು। ನಂತರ ನೋಡ್ರಿ, ಇದನ್ನ ನೀವು ಹೇಗೆ ಮಾಡ್ಬೋದು ಅಂತ ಹೇಳ್ಬೇಕಾದ್ರೆ, ಈ December 1-25 ಒಳಗೆ ನಿಮ್ಮ ಮನೆಗಳಲ್ಲಿ ಇರ್ಬೋದು, ಸ್ಕೂಲ್ ಅಲ್ಲಿ ಇರ್ಬೋದು, ಒಂದು ಚಿಲ್ಡ್ರನ್ ಹೋಮ್ ಅಲ್ಲಿ ಇರ್ಬೋದು, ಒಂದು ಮರದ ಕೆಳಗಡೆ ಇರ್ಬೋದು, ಅಂಗನವಾಡಿಯಲ್ಲಿ ಇರ್ಬೋದು, ನೀವು ಎಲ್ಲಿ ಬೇಕಾದ್ರೂ ಎಷ್ಟು ಸಾರಿ ಆದ್ರೂ ನೀವೇನ್ ಮಾಡ್ಬೋದು ಅಂದ್ರೆ ಈ ಕ್ರಿಸ್ತ ಜಯಂತಿ ಅವತನ ಕೂಟ ಮಾಡ್ಬೋದು। ನಿಮ್ಮ ಮನೆಗಳನ್ನ ಏನ್ ಮಾಡ್ಬೇಕಂದ್ರೆ ಕ್ಲೀನ್ ಆಗಿಲ್ಲ, ಸ್ವಲ್ಪ ಡೆಕೋರೇಷನ್ ಮಾಡಿ, ಸ್ವಲ್ಪ ಒಂದು 4-5 ಬಲೂನ್ ಕಟ್ಟ್ರಿ, ತೋರಣ ಕಟ್ಟ್ರಿ, ಆಮೇಲೆ ಸಾಧ್ಯದ ಕ್ರಿಸ್ಮಸ್ ಟ್ರೀ ತಂದು ಇಡ್ರಿ, ಆಮೇಲೆ ನೀವು ನಿಮ್ಮ ಮನೆಯೆಲ್ಲ ಶುದ್ಧ ಮಾಡಿ ಏನ್ ಮಾಡ್ಬೋದು, ಒಂದು ದಿನಕ್ಕೆ ನೀವು ಮಕ್ಕಳಿಗೆ ಸ್ವಾಗತ ಮಾಡ್ಬೋದು। ಮಕ್ಕಳೇ ನೋಡ್ರಿ, ನೀವು ಒಂದು 2 ದಿನ ಆದ್ಮೇಲೆ, ಎಕ್ಸಾಂಪಲ್ ಬರೋ ಮಂಗಳವಾರ ಅಥವಾ ಬರೋ ಬುಧವಾರ ಸಾಯಂಕಾಲ 5-6 ನಮ್ಮ ಮನೆಯಲ್ಲಿ ಒಂದು ಕ್ರಿಸ್ಮಸ್ ಪ್ರೋಗ್ರಾಮ್ ಇರುತ್ತೆ, ನೀವೆಲ್ಲ ನಿಮ್ಮ ಸ್ನೇಹಿತರನ್ನ ಕರ್ಕೊಂಡ್ ಬನ್ನಿ ಅಂತ ಏನ್ ಮಾಡ್ಬೋದು, ನೀವು ಅಕ್ಕಪಕ್ಕದ ಮನೆಗಳಲ್ಲಿರುವಂತ ಮಕ್ಕಳಿಗೆ ಆಮಂತ್ರಣ ಮಾಡ್ಬೋದು। ಆಗ ಮಕ್ಕಳೆಲ್ಲ ನಿಮ್ಮ ಮನೆಗೆ ಬರ್ತಾರೆ ಒಂದು ಟೈಮ್। ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲ ಸ್ವಲ್ಪ ಮಾಡ್ಬೇಕು ಈ ಕೊರೋನಾದಿಂದ, ಆಯ್ತಾ? ಸೊ ಇವಾಗ ಮಕ್ಕಳು ಬಂದಾಗ ನಿಮ್ಮ ಮನೆಯಲ್ಲಿ ಕ್ರಿಸ್ಮಸ್ ಪಾರ್ಟಿ ಅಂತ ಒಂದ್ ಕಡೆ ನೀವೇನ್ ಮಾಡ್ಬೇಕು, ಹ್ಯಾಂಗ್ ಮಾಡ್ಬೇಕು? ಅವಾಗೆಲ್ಲ ಮಕ್ಕಳು ಬರ್ತಾರೆ, ಒಂದು ಚಿಕ್ಕ ಒಂದು ಗೇಮ್ ಆಡಿಸಿ ನೀವೇನ್ ಮಾಡ್ಬೋದು, ಕಾರ್ಯಕ್ರಮ ಆರಂಭ ಮಾಡ್ಬೋದು ನೋಡ್ರಿ। ಹಾಗೆ ನಮ್ಮಲ್ಲಿ ರಿವ್ಯೂ ಗೇಮ್, ಪುನರಾವರ್ತನೆ ಒಂದು ಆಟಕ್ಕೋಸ್ಕರ ಈ ತರ ಒಂದು ಸುಂದರವಾದಂತ ಒಂದು ಚಾರ್ಟ್ ನಾವು ಎಲ್ಲರೂ ಕೊಡ್ತೀವಿ। ಇದ್ರ ಹಿಂದೆ ಏನಿರ್ತದೆ, ಪಾಯಿಂಟ್ಸ್ ಇರ್ತದೆ ನೋಡ್ರಿ। ಇದೆಲ್ಲ ಮಕ್ಕಳನ್ನ ನಾವು 2 ಭಾಗ ಮಾಡಿ ಪ್ರಶ್ನೆಗೆ ಉತ್ತರ ಕೊಟ್ಟ ತಕ್ಷಣ ಏನ್ ಮಾಡ್ಬೇಕು, ಅವ್ರು ಉತ್ತರ ಹೇಳಿದಾಗ ಇದು ತೆಗಿತಾರೆ, ಅದು 2x ಮಲ್ಟಿಪ್ಲೈ ಮಾಡ್ತಾರೆ। ಈ ರೀತಿಯಾಗಿ ನಾವು ಇದನ್ನೆಲ್ಲ ಏನ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಉಚಿತವಾಗಿ ನಾವು ಕೊಡ್ತೇವೆ। ಮತ್ತೆ ನಾವು ಹೇಳಿದಂತ ಒಂದು ಕಥೆಯ ಒಂದು ಇಡೀ ಒಂದು ಒಂದು ಸ್ಟೋರಿ ಕತೆ ಇದರಲ್ಲಿ ಇರ್ತದೆ। ಹೀಗೆ ನಾವೆಲ್ಲರಿಗೂ ಏನ್ ಮಾಡ್ತೀವಿ ಅಂದ್ರೆ ಇದನ್ನ ಉಚಿತವಾಗಿ ನಾವು ಕೊಡ್ತೀವಿ। ನೀವೇನ್ ಮಾಡ್ಬೇಕಂದ್ರೆ ಪ್ರಾರ್ಥನಾ ಪೂರ್ವಕವಾಗಿ, ದೇವರೇ ಈ ವರ್ಷ ನಾನು ಸ್ವಾಮಿ ಒಂದು 10 ಮಕ್ಕಳಿಗಾದ್ರೂ, ಒಂದು 20 ಮಕ್ಕಳಿಗಾದ್ರೂ ನಾನು ಸುವಾರ್ತೆ ಹೇಳ್ಬೇಕು,
ನನ್ನ ಸಭೆಯಿಂದ ನನ್ನನ್ನು ನಿನ್ನ ಉಪಯೋಗಿಸ್ಕೋ ಸ್ವಾಮಿ ಅಂತೇಳಿ ನೀವು ಹೇಳೋದಾದರೆ ನಿಮ್ಮ ಮೂಲಕವಾಗಿ ದೇವರು ದೊಡ್ಡ ಕಾರ್ಯ ಮಾಡಲಿಕ್ಕಿದ್ದಾರೆ. ಈಗ ನಾವು ಒಂದು 40-50 ನಿಮಿಷಗಳ ಒಂದು ಡೆಮೋ ನಾವು ನೋಡಲಿಕ್ಕಿದ್ದೇವೆ. ಅದನ್ನು ನೀವು ಗಮನವಿಟ್ಟು ವೀಕ್ಷಿಸಿ ಇದರ ಪ್ರಯೋಜನ ಪಡ್ಕೊಂಡು ನೀವು ಕೂಡ ಈ ರೀತಿ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಲೋಕಕ್ಕೆ ಸಾರಿದವು ತಾರೆಗಳು ಮಿನುಗಿದವು ಬಾರಿನಲ್ಲಿ ಹರಡಿದವು ದೇವ ಕಂದನ ಜನನವನು ಲೋಕಕ್ಕೆ ಸಾರಿದವು ತಂಗಿರಲು ಬೆಳಕೊಂದು ಅವರನ್ನು ಎಬ್ಬಿಸಿತು ಕುರುಬರು ಹೊಲದಲ್ಲಿ ತಂಗಿರಲು ಬೆಳಕೊಂದು ಅವರನ್ನು ಎಬ್ಬಿಸಿತು ಯೇಸು ಕ್ರಿಸ್ತನ ಜನನವನು ದೂತರು ಎಲ್ಲೆಡೆ ಸಾರಿದರು ದೂತರು ಎಲ್ಲೆಡೆ ಸಾರಿದರು ಮಕ್ಕಳೇ, ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ, ಯಾರ್ಯಾರಿಗೆ ಫ್ರೆಂಡ್ಸ್ ಇದಾರೆ? ನಮ್ಮೆಲ್ಲರಿಗೆ ಫ್ರೆಂಡ್ಸ್ ಇದಾರಲ್ವಾ? ಯಾರಿಗಾದ್ರೂ ಬೆಸ್ಟ್ ಫ್ರೆಂಡ್ ಇದಾರಾ? ಕೆಲವ್ರಿಗೆ ಇರುತ್ತಲ್ವಾ, ತುಂಬಾ ಪ್ರಿಯರಾದ ಸ್ನೇಹಿತರು. ಅವ್ರಿಗೆ ಇಷ್ಟ ಆದಾಗ ನೀವು ಹೇಗೆ ಅವ್ರಿಗೆ ಪ್ರೀತಿ ತೋರಿಸ್ತೀರಾ? ಕೆಲವು ಸಾರಿ ಅವ್ರ ಬರ್ತಡೇ ಬಂದಾಗ ಒಂದು ಉತ್ತಮವಾದ ಒಂದು ಗಿಫ್ಟ್ ಅನ್ನು ಕೊಡ್ಬೇಕಂತ ನೀವು ಬಯಸ್ತೀರಾ? ಇಲ್ಲಾಂದ್ರೆ ಅವ್ರ ಜೊತೆ ಇರೋದನ್ನೆಲ್ಲ ಅವ್ರ ಜೊತೆ ಹಂಚ್ಕೋಬೇಕು. ನಿಮಗೆ ಸಂತೋಷ ಆದ್ರೆ ಅವ್ರ ಜೊತೆ ಹಂಚ್ಕೋಬೇಕು. ನಿಮಗೆ ಒಂದು ಒಳ್ಳೆ ಊಟಕ್ಕೆ ಆಹಾರ ಇದ್ರೆ ಅವ್ರ ಜೊತೆ ಹಂಚ್ಕೋಬೇಕು, ಆಟ ಆಡ್ಬೇಕು ಅಂತ ಹೇಳಿ ನೀವು ಬಯಸ್ತೀರಲ್ವಾ? ಅದೇ ರೀತಿಯಲ್ಲಿ ನಿಮಗೆ ಒಬ್ಬ ವ್ಯಕ್ತಿಯನ್ನು ನಾನು ಪರಿಚಯ ಮಾಡಿಕೊಡ್ತೀನಿ. ಸತ್ಯಭೇದದಿಂದ ನಿಮಗೆ ಒಂದು ವಚನವನ್ನು ಹೇಳ್ಕೊಡ್ತೀನಿ. ಅದರಲ್ಲಿ ದೇವರು ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ. ಓಕೆ, ದೇವರು ಪ್ರೀತಿ ಮಾಡಿದ್ರಿಂದ ನಿಮಗೆ ಒಂದು ಉತ್ತಮವಾದ ಒಂದು ಉಡುಗೊರೆ ನಿಮಗೆ ಕೊಡ್ಲಿಕ್ಕೆ ಸಿದ್ಧನಾಗಿದ್ದಾನೆ. ಅದ್ರ ಬಗ್ಗೆ ವಾಕ್ಯದಿಂದ ಕಲಿಯನ್ವಾ? ಓಕೆ, ಅದು ಸತ್ಯಭೇದದಿಂದ ತೆಗೆಯಲ್ಪಟ್ಟಿದೆ. ಸತ್ಯಭೇದ ನೀವು ನೋಡಿರ್ತೀರಲ್ವಾ? ಅನೇಕರು ನೋಡಿರ್ತೀರಾ, ಕೆಲವರು ಈಗಲೇ ನೀವು ನೋಡ್ತಾ ಇರಬಹುದು. ಸತ್ಯವೇದ ಏನಂತ ಹೇಳಿದ್ರೆ ಅದು ದೇವರ ವಾಕ್ಯ. ಇದರಲ್ಲಿ ಏನೇನ್ ಬರ್ತಿದೆಯೋ ಇದು 100-100 ಸತ್ಯವಾಗಿದೆ. ಇದು ದೇವರ ಸ್ವರವನ್ನು ನಾವು ಈ ಪುಸ್ತಕದಲ್ಲಿ ನಾವು ಕೇಳ್ಬೋದು. ಇದು 2 ಭಾಗವಾಗಿ ವಿಂಗಡಿಸಲ್ಪಟ್ಟಿದೆ, ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ. ಹಳೆ ಒಡಂಬಡಿಕೆಯಲ್ಲಿ 39 ಪುಸ್ತಕಗಳಿದೆ, ಹೊಸ ಒಡಂಬಡಿಕೆಯಲ್ಲಿ 27 ಪುಸ್ತಕಗಳು. ಸೊ ಒಟ್ಟು ಇದರಲ್ಲಿ 66 ಪುಸ್ತಕಗಳಿದೆ. ಇದರಲ್ಲಿ ನಾನು ಹೊಸ ಒಡಂಬಡಿಕೆಯಲ್ಲಿ ಯೋಹಾನ ಬರೆದ ಸುವಾರ್ತೆ ಅಂತ 4ನೇ ಪುಸ್ತಕ, ಅದರಿಂದ ನಿಮಗೆ ಒಂದು ವಾಕ್ಯವನ್ನು ಹೇಳ್ಕೊಡ್ತೀನಿ. ನೀವು ಕೇಳಲಿಕ್ಕೆ ಸಿದ್ಧರಾಗಿದ್ದೀರಾ? ನಾನು ಒಂದ್ಸರಿ ಓದ್ತೀನಿ, ನೀವು ಅದನ್ನ ಕೇಳಿಸ್ಕೊಳ್ಳಿ. ಯೋಹಾನ 3:16, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಓಕೆ ಮಕ್ಕಳೇ, ಈ ಬೈಬಲ್ ಅಲ್ಲಿ ಅಕ್ಷರ ತುಂಬಾ ಚಿಕ್ಕದಾಗಿದೆಯಲ್ಲ, ನಿಮಗೆ ಕಾಣೋದಿಲ್ವಲ್ಲ, ಅದಕ್ಕೆ ನಾನು ನಿಮಗೆ ದೊಡ್ಡದಾಗಿ ನಾನು ಓಕೆ ಈಗ ಕಾಣುತ್ತಲ್ವಾ ನಿಮಗೆ? ಓಕೆ, ಇದರಿಂದ ಒಂದ್ಸರಿ ನಾವೆಲ್ಲರೂ ಓದೋಣ ಇದನ್ನ, ಸ್ಟಾರ್ಟ್ ಮಾಡೋಣ. ಯೋಹಾನ 3:16, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು
ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಯೋಹಾನ 3:16 ಓಕೆ ವೆರಿ ಗುಡ್ ನೀವೆಲ್ಲರೂ ಚೆನ್ನಾಗಿ ಓದಿದ್ದೀರಿ ಆದರೆ ನೋಡಿ ದೇವರು ದೇವರು ಅಂದ್ರೆ ನಮಗೆಲ್ಲರಿಗೂ ಗೊತ್ತಲ್ವಾ ನಾವು ದೇವರ ಬಗ್ಗೆ ಎಷ್ಟಾಗಿ ನಾವು ಕಲಿತಾ ಇದ್ದೀವಿ ಆದರೆ ನಿಜವಾಗಿಯೂ ದೇವರು ಯಾರು ದೇವರು ಒಬ್ಬನೇ ದೇವರು ಯಾರು ಅಂತ ಹೇಳಿದ್ರೆ ಆತನು ಸೃಷ್ಟಿಕರ್ತನು ಈ ಆಕಾಶವನ್ನು ಭೂಮಿಯನ್ನು ಸೂರ್ಯ ಚಂದ್ರ ನಕ್ಷತ್ರ ಮತ್ತೆ ಬೆಟ್ಟಗಳು ಗುಡ್ಡಗಳು ನಾವಿರುವ ಎಲ್ಲವನ್ನ ಏನು ನೋಡ್ತೀವೋ ಅದೆಲ್ಲವೂ ದೇವರು ಮಾಡಿದ್ದು ದೇವರು ಸೃಷ್ಟಿ ಮಾಡಿದ್ದು ತನ್ನ ಬಾಯಿ ಮಾತಿನಿಂದ ಆತನು ಇವೆಲ್ಲವನ್ನ ಸೃಷ್ಟಿ ಮಾಡಿದನು ಅದು ಮಾತ್ರವಲ್ಲ ನಿನ್ನನ್ನು ನನ್ನನ್ನು ಕೂಡ ದೇವರು ಸೃಷ್ಟಿ ಮಾಡಿದ್ದು ಮತ್ತೆ ದೇವರು ಲೋಕವನ್ನು ಆತನು ಸೃಷ್ಟಿ ಮಾಡಿದ್ದು ಸೋ ಈ ಸೃಷ್ಟಿ ಮಾಡಿರುವ ಈ ಲೋಕದಲ್ಲಿರುವ ಜನರಿದ್ದಾರಲ್ಲ ಅವರನ್ನ ಇಷ್ಟಾಗಿ ಪ್ರೀತಿ ಮಾಡಿ ದೇವರು ಏನು ಮಾಡಿದ್ರು ಅಂದ್ರೆ ತುಂಬಾ ಪ್ರೀತಿ ಮಾಡಿ ನಾನು ಅವರಿಗೆ ಒಂದು ಉಡುಗೊರೆಯನ್ನು ಕೊಡಬೇಕು ಅದು ಏನು ಉಡುಗೊರೆ ತನ್ನ ಒಬ್ಬನೇ ಮಗ ತನ್ನ ಒಬ್ಬನೇ ದೇವರಿಗೆ ಒಬ್ಬ ಮಗನಿದ್ದಾನೆ ಆತನ ಹೆಸರು ಯೇಸುಕ್ರಿಸ್ತನು ಸೋ ಯೇಸುಕ್ರಿಸ್ತನ ಮೇಲೆ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಸೋ ಆತನನ್ನು ಯಾರ್ಯಾರು ನಂಬುತ್ತಾರೋ ಓಕೆ ಇಲ್ಲಿ ಒಬ್ಬನಾದರೂ ನಾಶವಾಗದೆ ಯೇಸುಸ್ವಾಮಿ ಮೇಲೆ ನೀವು ನಂಬಿಕೆ ಇಟ್ಟಾಗ ನೋಡಿ ನಾವು ಎಷ್ಟೋ ತಪ್ಪುಗಳನ್ನು ಮಾಡಿದ್ದೀವಿ ನಾವು ಸುಳ್ಳು ಹೇಳಿದ್ದೀವಿ ನಾವು ಮೋಸ ಮಾಡಿದ್ದೀವಲ್ವ ನಾವು ಕದ್ದಿದ್ದೀವಿ ಅಸೂಯೆ ಪಟ್ಟಿದ್ದೀವಿ ಹೊಟ್ಟೆ ಕಿಚ್ಚು ಪಟ್ಟಿದ್ದೀವಲ್ವಾ ಸೊ ಇದೆಲ್ಲ ಪಾಪಗಳು ಅಂತ ನಾವು ಹೇಳ್ತೀವಿ ಇದರಿಂದ ನಾವು ದೇವರನ್ನ ದೂರ ಆಗ್ಬಿಟ್ಟಿದ್ದೀವಿ ಆದರೆ ದೇವರೇನು ಹೇಳ್ತಾರೆ ಅಂತ ಹೇಳಿದ್ರೆ ನನ್ನ ಮಗನ ಮೇಲೆ ನೀನು ನಂಬಿಕೆ ಇಟ್ಟರೆ ಯೇಸುಸ್ವಾಮಿ ಏನು ಮಾಡಿದ್ರಂದ್ರೆ ನೀವಿನ್ನು ಹೆಚ್ಚಾಗಿ ನೀವು ಕಲೀಲಿಕ್ಕಿರ್ತೀರಾ ತನ್ನ ಪ್ರಾಣವನ್ನು ನಿನಗಾಗಿ ನನಗಾಗಿ ಕೊಟ್ಟನು ಆತನು ಒಂದು ತಪ್ಪು ಮಾಡಿಲ್ಲ ಆದರೆ ಆತನು ನನ್ನ ಪಾಪವನ್ನು ನಿನ್ನ ಪಾಪವನ್ನು ಆತನು ಹೊತ್ತಿಕೊಂಡು ಶಿಲುಬೆ ಮೇಲೆ ಸತ್ತನು ರಕ್ತವನ್ನು ಸುರಿಸಿದನು ಸತ್ತು ಊನಲ್ಪಟ್ಟು ಮೂರನೇ ದಿನ ಎದ್ದು ಬಂದನು ಸೊ ಈ ಯೇಸುಸ್ವಾಮಿ ಮೇಲೆ ನೀನು ನಂಬಿಕೆ ಇಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ನಿತ್ಯ ಜೀವ ಅಂತ ಹೇಳಿದ್ರೆ ನಾವು ಸಾಯೋದೇ ಇಲ್ಲ ಯಾವಾಗಲೂ ನಾವು ಜೀವಿಸ್ತಾ ಇರ್ತೀವಿ ನಿಮ್ಗೆ ಆಶ್ಚರ್ಯ ಆಗಿರ್ಬೋದಲ್ವಾ ಎಲ್ಲರೂ ಸಾಯ್ತಾರಲ್ವಾ ಅಂತ ಹೇಳಿ ಹೌದು ನಾವು ಸಾಯ್ತೀವಿ ದಿವಸ ಆದ್ರೆ ಸತ್ರೆ ಕೂಡ ನಾವು ಪರಲೋಕದಲ್ಲಿ ದೇವರ ಜೊತೆ ಯಾವಾಗ್ಲೂ ನಿರಂತರವಾಗಿ ಸಂತೋಷವಾಗಿ ನಾವು ದೇವರ ಜೊತೆ ಇರ್ತೀವಿ ನಿಮಗೆ ಈ ಭಾಗ್ಯ ಸಿಗ್ಲಿಕ್ಕೆ ನಿಮ್ಗೆ ಆಸೆ ಇದೆಯಾ ನೀವು ದೇವರ ಜೊತೆ ಸಂತೋಷವಾಗಿರ್ಬೇಕಂತ ಆಸೆನಾ ಅವಾಗ ಯೇಸು ಸ್ವಾಮಿ ಮೇಲೆ ನೀವು ನಂಬಿಕೆ ಇಡಬೇಕು ಇವತ್ತು ಕೂಡ ನೀವು ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡಬೇಕು ಓಕೆ ಒಂದು ವೇಳೆ ನೀವು ನನಗೀಗಾಗಲೇ ಯೇಸು ಸ್ವಾಮಿ ಬಗ್ಗೆ ಗೊತ್ತು ನಾನು ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಅಂತ ಹೇಳಿದ್ರೆ ನೀವು ದೇವರಿಗೆ ಸ್ತೋತ್ರ ಮಾಡಬೇಕು ದೇವರು ನನ್ನನ್ನು ಎಷ್ಟಾಗಿ ಪ್ರೀತಿ ಮಾಡಿ ನನ್ನ ಪಾಪಗಳನ್ನು ಕ್ಷಮಿಸಿ ನನಗಾಗಿ ನೀನು ಮಾಡಿದಂಥ ತ್ಯಾಗಕ್ಕಾಗಿ ಸ್ತೋತ್ರ ಅಂತ ಹೇಳಿ ದೇವರಿಗೆ ಸ್ತೋತ್ರ ಮಾಡಬೇಕು ಒಂದು ವೇಳೆ ನೀವು ನಾನು ಇವಾಗಲೇ ನಾನು ಕೇಳ್ತಾ ಇರೋದು ನನಗೆ ಅಷ್ಟು ಗೊತ್ತಿರಲಿಲ್ಲ ಅಂತ ಹೇಳಿದಾಗ ಇದೇ ಸಮಯದಲ್ಲಿ ನೀವು ಏನು ಮಾಡಬೇಕಂದ್ರೆ ದೇವರಿಗೆ ಹೇಳಬೇಕು ದೇವರೇ ನಾನು ಪಾಪಿ ಅಂತ ಹೇಳಿ ನಾನು ಒಪ್ಕೊಳ್ತೀನಿ ನನ್ನ ಪಾಪವನ್ನು ಕ್ಷಮಿಸು ನಾನು ನಂಬ್ತೀನಿ ಯೇಸುಸ್ವಾಮಿ ನನ್ನ ಪಾಪಕ್ಕೋಸ್ಕರ ಆತನು ಶಿಲುಬೆ ಮೇಲೆ ಸತ್ತನು ಅದನ್ನು ನನಗಾಗಿ ಸತ್ತನಂತ ಹೇಳಿ ನಾನು ನಂಬ್ತೀನಿ ಆತನು ಸತ್ತು ಊನಲ್ಪಟ್ಟು ಮೂರನೇ ದಿನ ನನಗಾಗಿ ಎದ್ದನು ಅಂತ ಹೇಳಿ ನಾನು ನಂಬ್ತೀನಿ ನನ್ನ ಹೃದಯದಲ್ಲಿ ಬಾ ಸ್ವಾಮಿ ಅಂತ ನೀವು ಕರೆದಾಗ ಯೇಸುಸ್ವಾಮಿ ನಿಮ್ಮ ಹೃದಯದಲ್ಲಿ ಬರ್ತಾನೆ ಮತ್ತು ನೀನು ದೇವರ ಮಗು ಆಗ್ತೀಯ ಸರಿನಾ ಈಗ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಸಣ್ಣದಾದ ಒಂದು ಆಟದ ಮೂಲಕವಾಗಿ ಈ ವಚನವನ್ನ ನಾವು ಕಲಿಯೋಣ ಓಕೆ ಈಗೇನಂತ ಹೇಳಿದ್ರೆ ಒಂದು ಮಗುವನ್ನ ನಾನು ಕರೀತೀನಿ ಆ ಮಗು ಏನ್ ಮಾಡ್ಬೇಕಂದ್ರೆ ಈ ವಚನ ಇದೆಯಲ್ಲ ಈ ವಚನದಲ್ಲಿ ಯಾವ್ದಾದ್ರೂ ಒಂದು ಪದವನ್ನು ಆಯ್ಕೆ ಮಾಡ್ಕೋಬೇಕು ಆರಿಸಿಕೊಂಡ ಮೇಲೆ ಅದನ್ನ ನಾವು ಹೇಗೆ ಹೇಳ್ಬೇಕು ಅನ್ನೋದನ್ನ ಆ ಮಗು ಹೇಳ್ಬೇಕು ನಾವು ಚಪ್ಪಾಳೆ ತಟ್ಟಿ ಹೇಳ್ಬೇಕಾ ಆ ಪದವನ್ನ ಜೋರಾಗಿ ಹೇಳ್ಬೇಕಾ ಇಲ್ಲಂದ್ರೆ ಮೆತ್ತಗೆ ಹೇಳ್ಬೇಕಾ ಅಂತ ಹೇಳಿ ಒಂದು ಉದಾಹರಣೆಗೆ ರಮ್ಯಾ ಅಲ್ಲಿ ಕೂತಿದ್ದಾಳೆ ಓಕೆ ಸೊ ರಮ್ಯಾ ನೀನೊಂದು ಪದವನ್ನು ಇದರಲ್ಲಿ ಆರಿಸಿಕೋ ಅಂತ ಕೇಳಿದಾಗ ಮೇ ಬಿ ರಮ್ಯಾ ಮಗನನ್ನು ಕೊಟ್ಟನು
ಓಕೆ ಮಗನನ್ನು ಕೊಟ್ಟನು ಅಂತ ಆಕೆ ಆರಿಸಿಕೊಳ್ಳತಾಳೆ ಮತ್ತೆ ರಮ್ಯಾನ್ ಕೇಳ್ತೀನಿ ಈ ಮಗನನ್ನು ಕೊಟ್ಟನು ಅನ್ನೋದು ಹೇಗೆ ಹೇಳಬೇಕು ಜೋರಾಗಿ ಹೇಳಬೇಕಾ ಮೆತ್ತಗೆ ಹೇಳಬೇಕಾ ಚಪ್ಪಾಳೆ ತಟ್ಟಬೇಕಾ ಜೋರಾಗಿ ಹೇಳಬೇಕು ಅಂತ ಹೇಳಿರ್ತಾಳೆ ಇವಾಗ ಎಲ್ಲರೂ ಸೇರಿ ನಾವು ಇದನ್ನ ಓದೋಣ ಓದುವಾಗ ಯಾವಾಗ ಮಗನನ್ನು ಕೊಟ್ಟನು ಬರುತ್ತೆ ಅದು ಜೋರಾಗಿ ಹೇಳಬೇಕು ಇವಾಗ ಎಲ್ಲರೂ ಸೇರಿ ಹೇಳಣ್ಣಾ ಯೋಹಾನ 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಯೋಹಾನ 3:16 ಇದೇ ರೀತಿಯಲ್ಲಿ ನೀವು ಒಂದು 6-8 ಸರಿ ಒಂದೊಂದು ಬೇರೆ ಬೇರೆ ಮಗುನ ನೀವು ಕರೆದು ಅವರೊಂದು ಪದವನ್ನು ಆಯ್ಕೆ ಮಾಡಿ ಯಾವ ರೀತಿಯಲ್ಲಿ ಇದನ್ನ ಹೇಳಬೇಕು ಅನ್ನೋದನ್ನ ನೀವು ಅವರನ್ನ ಕೇಳಬೇಕು ಅದಾದ್ಮೇಲೆ ಇದೆಲ್ಲರೂ ನೀವು ಇದನ್ನ ಪುನರಾವರ್ತನೆ ರಿಪೀಟ್ ಮಾಡ್ತೀರಾ ಆವಾಗ ಮಾಡ್ತಾ ಮಾಡ್ತಾ ನೀವು ಇದನ್ನ ಬಾಯಿಪಟ ಮಾಡಲಿಕ್ಕೆ ಸಾಧ್ಯ ಓಕೆ ಮರಿಯಾ ಮರಿಯಾ ಬೇಗ ಸಿದ್ಧಳಾಗು ನಾವು ಬೇಗ ಇಲ್ಲಿಂದ ನಜರೇತಿನಿಂದ ಬೆತ್ಲೆಹೇಮ್ಗೆ ಹೋಗಬೇಕು ಅಂತ ಹೇಳಿ ಯೋಸೆಫ ತಾನು ನಿಶ್ಚಿತಾರ್ಥವಾದಂತ ಒಂದು ಮರಿಯಳಿಗೆ ಹೇಳುವಂತ ಮಾತನ್ನ ನಾವು ನೋಡ್ತೀವಿ ಇವರಿಬ್ಬರ ಸಂಭಾಷಣೆ ನಾವು ಹೆಚ್ಚಾಗಿ ತಿಳ್ಕೊಳ್ಬೇಕಂದ್ರೆ ಲೂಕನ ಸುವಾರ್ತೆ 1:28 ವಚನದಿಂದ ನಾವು ಓದಬೇಕು 2020 ವರ್ಷಗಳ ಹಿಂದೆ ಗಾಬ್ರಿಯಲ್ ದೇವದೂತನು ಮರಿಯಳಿಗೆ ದರ್ಶನ ಕೊಡೋದು ನಾವು ನೋಡ್ತೀವಿ ಮರಿಯಳು ಆರೋನನ ವಂಶದವಳಾಗಿದ್ದಳು ದೇವರಿಗೆ ವಿಧೇಯಳಾಗಿ ಈ ಮರಿಯಳು ದಾವಿದನ ವಂಶದವನಾದಂತ ಯೋಸೆಫನ ಜೊತೆ ನಿಶ್ಚಿತಾರ್ಥವಾಗಿದ್ಲು ಅಂದ್ರೆ ಎಂಗೇಜ್ಮೆಂಟ್ ಆಗಿತ್ತು ಇನ್ನು ಮದುವೆ ಆಗಿರಲಿಲ್ಲ ಆಗ ದೇವರು ಮರಿಯಳನ್ನು ಒಂದು ಉದ್ದೇಶಕ್ಕಾಗಿ ಆರಿಸಿಕೊಳ್ತಾರೆ ಗಾಬ್ರಿಯಲ್ ದೇವದೂತನು ಬಂದು ಮರಿಯಳಿಗೆ ಮರಿಯಳೆ ದೇವರ ದಯೆ ಹೊಂದಿದವಳೆ ನಿನಗೆ ಶುಭವಾಗಲಿ ದೇವರು ನಿನ್ನನ್ನು ಒಂದು ವಿಶೇಷವಾದ ಕಾರ್ಯಕ್ಕಾಗಿ ಆರಿಸಿಕೊಳ್ತಾ ಇದ್ದಾರೆ ನೀನು ಗರ್ಭವತಿಯಾಗಿ ಒಂದು ಮಗುವಿಗೆ ಒಂದು ಗಂಡು ಮಗುವಿಗೆ ನೀನು ಜನ್ಮ ಕೊಡ್ತೀಯ ಆ ಮಗುವಿಗೆ ಯೇಸು ಅಂತ ನಿನ್ನ ಹೆಸರು ಇಡಬೇಕು ಅಂತ ಹೇಳಿದಾಗ ಮರಿಯಳೆ ಹೇಳ್ತಾಳೆ ಇದೆಂತ ಒಂದು ಆಶ್ಚರ್ಯಕರವಾದ ಮಾತು ನನಗೆ ಯಾವ ಪುರುಷನ ಒಂದು ಪರಿಚಯ ಇಲ್ಲ ನಾನು ಈಗಾಗಲೇ ಕೆಲವು ದಿನಗಳ ಹಿಂದೆ ನಾನು ನಿಶ್ಚಿತಾರ್ಥ ಆಗಿದ್ದೇನೆ ಅಂತ ಹೇಳಿದಾಗ ದೇವದತ್ತ ಹೇಳ್ತಾನೆ ಪವಿತ್ರಾತ್ಮನ ನೆರಳು ನಿನ್ನ ಮೇಲೆ ಬರುವುದು ಪವಿತ್ರಾತ್ಮನ ಸಹಾಯದಿಂದ ನೀನು ಒಂದು ಗಂಡು ಮಗುವಿಗೆ ಜನ್ಮ ಕೊಡುತ್ತಿ ಆ ಮಗುವಿಗೆ ಯೇಸು ಅಂತ ಹೆಸರಿಡ್ಬೇಕಂತ ಹೇಳಿದಾಗ ಮರಿಯಳು ಹೇಳುವಂತ ಮಾತೇನು ಗೊತ್ತಾ ಇಗೋ ನನ್ನ ಕರ್ತನ ದಾಸಿ ನಿನ್ನ ಚಿತ್ತದಂತೆ ನನಗಾಗಲಿ ಅಂತ ಹೇಳಿ ಮರಿಯಳು ತನ್ನ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಲು ಅದೇ ದಿನ ಗಾಬ್ರಿಯಲ್ ದೂತನು ಯೋಸೆಫನ ಬಳಿಗೆ ಹೋಗ್ತಾರೆ ಅಲ್ಲಿ ಯೋಸೆಫನ್ನು ರಾತ್ರಿಯಲ್ಲಿ ಮಲಗಿರಬೇಕಾದ್ರೆ ಗಾಬ್ರಿಯಲ್ ದೂತನು ಯೋಸೆಫನೇ ಯೋಸೆಫನೇ ಅಂತ ಹೇಳಿದಾಗ ಎದ್ದು ನೋಡ್ತಾನೆ ದೇವದೂತ ಹೇಳ್ತಾನೆ ದಾವಿದನ ವಂಶದವನಾದ ಯೋಸೆಫನೇ ಮರಿಯಳನ್ನು ಸೇರಿಸಿಕೊಳ್ಳೋದಕ್ಕೆ ನೀನು ಅಂಜಬೇಡ ಹಿಂದೆ ತಿರುಗಿ ನೋಡ್ಬೇಡ ನೀನು ಆಕೆ ಪವಿತ್ರಾತ್ಮನ ಸಹಾಯದಿಂದ ಗರ್ಭವತಿಯಾಗಿದ್ದಾಳೆ ಹುಟ್ಟುವಂತ ಮಗುವಿಗೆ ಯೇಸು ಅಂತ ಹೆಸರಿಡ್ಬೇಕು ಯೇಸು ಅಂದ್ರೆ ಪಾಪದಿಂದ ಬಿಡಿಸುವವನು ಅಂತೇಳಿ ಆವಾಗ ಯೋಸೆಫನು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡ್ತಾನೆ ಹೀಗೆ ನಿಶ್ಚಿತಾರ್ಥವಾಗಿರುವ ಯೋಸೆಫ ಮತ್ತು ಮರಿಯಳು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡ್ತಾರೆ ಆಮೇಲೆ ಯೋಸೆಫ ಏನ್ ಮಾಡ್ತಾನಂದ್ರೆ ಮರಿಯಳನ್ನು ಭೇಟಿ ಮಾಡಿ ಮರಿಯಾ ಮರಿಯಾ ಬೇಗನೆ ಸಿದ್ಧಳಾಗು ಈಗ ನಾವು ಇರುವಂತ ನಜರೇತಿನಿಂದ ಬೆತ್ಲೆಹೇಮ್ಗೆ ನಾವು ಪ್ರಯಾಣ ಮಾಡಬೇಕಾಗಿದೆ ರೋಮ್ ಚಕ್ರವರ್ತಿಯಾದ ಸೀಸರ್ ಅಗಸ್ಟಸ್ ಅವರು ಆಜ್ಞೆ ಹೊರಡಿಸಿದ್ದಾರೆ ನಮ್ಮ ನಮ್ಮ ಹೆಸರುಗಳನ್ನು ನಾವು ಬರೆಸಿಕೊಳ್ಳುವುದಕ್ಕೋಸ್ಕರ ಕಾನೇಶಿ ಮಾರಿ ಮಾಡಿಸಿಕೊಳ್ಳುವುದಕ್ಕೋಸ್ಕರ ನಾವು ಬೆತ್ಲೆಹೇಮ್ಗೆ ನಾವು ಈಗಲೇ ಹೋಗ್ಬೇಕಂತೇಳಿ ಆಜ್ಞೆ ಕೊಟ್ಟಿದ್ದಾರೆ ಬೇಗ ಹೋಗೋಣ ಅಂತ ಹೇಳಿದಾಗ ಒಂದ್ ವೇಳೆ ಮರಿಯಳು ಹೇಳಿರ್ಬೋದು ಏನು ನಾನೀಗ 9 ತಿಂಗಳ ಗರ್ಭಿಣಿಯಾಗಿದ್ದೇನೆ ಇನ್ನು ಕೆಲವೇ ದಿವಸದಲ್ಲಿ ನಾನು ಮಗುವಿಗೆ ಜನ್ಮ ಕೊಡ್ಬೇಕು ಇದಾದ್ಮೇಲೆ ಹೋಗೋಣ ಅಂತ ಒಂದ್ ವೇಳೆ ಹೇಳಿರ್ಬೋದು ಯೋಸೆಫ್ ಹೇಳ್ತಾ ಇದ್ದಾನೆ ಇಲ್ಲ ಇಲ್ಲ ನಾವು ಈಗಲೇ ನಾವು ಪ್ರಯಾಣ ಮಾಡಬೇಕಾಗಿದೆ ನಾನು ನಿನ್ನನ್ನು ಸುಕ್ಷೇಮವಾಗಿ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಯೋಸೆಫನು ಮರಿಯಳಿಗೆ ಮಾತು ಕೊಡ್ತಾನೆ ಅವಾಗ ಯೋಸೆಫ ಮತ್ತು ಮರಿಯಳು ಪ್ರಯಾಣ ಮಾಡುವುದಕ್ಕೆ ಸಿದ್ಧರಾಗ್ತಾರೆ ಪ್ರಯಾಣ ಮಾಡ್ತಾರೆ ಮಕ್ಕಳೇ ನಿಮ್ ಗೊತ್ತರ ನಜರೇತಿನಿಂದ ಬೆತ್ಲೆಹೇಮ್ಗೆ ಎಷ್ಟು ಕಿಲೋಮೀಟರ್ ಇತ್ತಂತೇಳಿ 96 ಕಿಲೋಮೀಟರ್ ಎಷ್ಟು
96 ಹೌದು ಆ ದಿನಗಳಲ್ಲಿ ಯಾವುದೇ ಒಂದು ವಿಮಾನ ಇದ್ದಿಲ್ಲ ಟ್ರೈನ್ ಇದ್ದಿಲ್ಲ ಬಸ್ ಇದ್ದಿಲ್ಲ ಆ ದಿನಮಾನಗಳಲ್ಲಿ ಹೇಗೆ ಅವರು ಪ್ರಯಾಣ ಮಾಡುತ್ತಾ ಇದ್ದರು ಅಂದ್ರೆ ಒಂಟೆಗಳ ಮೇಲೆ ಕುದುರೆ ಮೇಲೆ ಕತ್ತೆ ಮೇಲೆ ಅಥವಾ ಸಮುದ್ರ ಪ್ರಯಾಣ ಅಥವಾ ಕಾಲ್ನಡಿಗೆ ನಡೆಕೊಂಡು ಹೋಗಬೇಕಾಗಿತ್ತು ಇತಿಹಾಸ ಹೇಳ್ತದೆ ಯೋಸೆಫ ಮರಿಯಳನ್ನು ಕತ್ತೆ ಮೇಲೆ ಕೂರಿಸಿಕೊಂಡು ಹೋಗಿರಬಹುದು ಅಥವಾ ನಡೆಕೊಂಡು ಹೋಗಿರಬಹುದು ಅಂತ ಹೇಳಿ ಇಷ್ಟು ಕಿಲೋಮೀಟರ್ ಹೋಗಬೇಕಂದ್ರೆ ಅವರಿಗೆ ಸುಮಾರು 5 ರಿಂದ 6 ದಿನ ಬೇಕಾಗಿತ್ತು ನೋಡಿದ್ರ ಎಷ್ಟು ಶ್ರಮ ತಕೊಂಡು ಕಷ್ಟಪಟ್ಟು ಈ ಬೆಟ್ಟ ಗುಡ್ಡಗಳನ್ನು ನೋಡಿ ಕಲ್ಲೆಲ್ಲ ನೋಡಿ ಹೇಗಿದೆ ಆ ಕಲ್ಲುಗಳ ಮೇಲೆಲ್ಲ ಅವರು ಏನು ಮಾಡಬೇಕಾಗಿತ್ತು ನಡೆಕೊಂಡು ಹೋಗಬೇಕಾಗಿತ್ತು ಬಿಸ್ಲಲ್ಲಿ ಬಹಳ ಪ್ರಯಾಸಪಟ್ಟು ಏನು ಮಾಡ್ತಾರೆ ಅಂದ್ರೆ ಅವರು ಬೆತ್ಲೆಹೇಮಿಗೆ ಅವರು ಬರ್ತಾರೆ ಆ ಬೆತ್ಲೆಹೇಮ್ ಬಂದಾಗ ಎಲ್ಲ ಬೇರೆ ಬೇರೆ ಕಡೆಯಿಂದ ಜನರು ಏನು ಮಾಡಿದ್ದಾರೆ ಆ ಸ್ಥಳಕ್ಕೆ ಬಂದಿದ್ದಾರೆ ಎಲ್ಲ ಮನೆಗಳಲ್ಲಿ ಜನರು ತುಂಬಾ ಬೇರೆ ಬೇರೆ ಸ್ಥಳದಿಂದ ಬಂದು ಎಲ್ಲ ತಮ್ಮ ಹೆಸರನ್ನು ಬರೆಸಿಕೊಳ್ಳೋದಕ್ಕೆ ಎಲ್ಲರೂ ಬಂದಿದ್ದಾರೆ ಈಗ ಯೋಸೆಫ್ ಏನು ಮಾಡ್ತಾನೆ ಅಂದ್ರೆ ಸ್ಥಳ ಹುಡುಕ್ತಾನೆ ಇಲ್ಲಾದ್ರೂ ಖಾಲಿ ಮನೆ ಇದೆಯಾ ಅಂತ ಹೇಳಿ ಹೋಗಿ ಬಾಗಿಲು ತರ್ತಾನೆ ಯಾರು ಬಾಗಿಲು ತೆಗೆದ್ರು ಹೇಳ್ತಾರೆ ಇಲ್ಲಿ ಸ್ಥಳ ಇಲ್ಲ ನೋಡಿ ಮಕ್ಕಳೇ ಮರಿಯಳ ಗರ್ಭದಲ್ಲಿರುವಂತ ಒಂದು ಮಗು ಯಾರು ದೇವಕುಮಾರ ಲೋಕದ ರಕ್ಷಕ ದೇವರು ಈ ಲೋಕಕ್ಕೆ ಕಳಿಸಿಕೊಟ್ಟಂತ ತನ್ನ ಮಗನಾದಂತ ಯೇಸುವನ್ನ ಕಳಿಸಲಿಕ್ಕೆ ಏನಿಲ್ಲ ಯಾರು ಜಾಗ ಕೊಡ್ತಾ ಇಲ್ಲ ಕೊನೆದಾಗ ಒಬ್ಬರು ಏನು ಮಾಡ್ತಾರೆ ದನದ ಕೊಟ್ಟಿಗೆ ಕೊಡ್ತಾರೆ ದನದ ಕೊಟ್ಟಿಗೆ ಅಂತ ಹೇಳಿದ ತಕ್ಷಣ ಹಸು ಎಮ್ಮೆ ಎತ್ತು ಕುರಿ ಮೇಕೆ ಎಲ್ಲ ಕಟ್ಟಾಕುವಂತ ಒಂದು ಸ್ಥಳ ಬಹಳ ಗಲೀಜಾಗಿರ್ತದಲ್ವಾ ಅದ್ರ ನೋಡ್ರಿ ಆ ಸ್ಥಳವನ್ನ ಅವ್ರು ಕೊಟ್ರು ಯಾರೋ ಒಬ್ರು ಕೊಟ್ರು ಆ ಸ್ಥಳವನ್ನ ಏನ್ ಮಾಡ್ದ ಯೋಸೆಫನ್ ಎಲ್ಲ ಸ್ವಚ್ಛ ಮಾಡ್ದ ಸ್ವಚ್ಛ ಮಾಡಿದ ಮೇಲೆ ಅಲ್ಲಿ ಮರಿಯಳು ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ಯೇಸುವಿಗೆ ಜನ್ಮ ಕೊಡ್ತಾಳೆ ನೋಡಿದ್ರೆ ಇಲ್ಲೆಲ್ಲ ಕುರಿಗಳು ನೋಡಿದಿರ ದನದ ಕೊಟ್ಟಿಗೆ ನೋಡ್ರಿ ಅಲ್ಲಿ ಯೇಸು ಸ್ವಾಮಿ ಅರಮನೆಯಲ್ಲಿ ಹುಟ್ಟಲಿಲ್ಲ ಹುಟ್ಟಿದ ತಕ್ಷಣ ಒಂದು ರೇಷ್ಮೆ ಸೀರೆಯಿಂದ ಯೇಸು ಸ್ವಾಮಿನ ಸುತ್ತಲಿಲ್ಲ ಒಂದು ಬಿಳಿ ಬಟ್ಟೆಯಲ್ಲಿ ಸುತ್ತಿ ಏನ್ ಮಾಡಿದ್ರು ನೋಡ್ರಿ ಹುಲ್ಲು ಎಲ್ಲ ಗೋದಲಿಯಲ್ಲಿ ಆ ಮಗುವನ್ನ ಮಲಗಿಸಿದ್ರು ಯೋಸೆಫ ಮತ್ತು ಮರಿಯಳು ಬಹಳ ಆಶ್ಚರ್ಯಕರವಾಗಿ ನೋಡ್ತಾ ಇದ್ದಾರೆ ಹಾ ನಾವು ಯಾರನ್ನ ನೋಡ್ತಾ ಇದ್ದೀವಿ ಲೋಕ ರಕ್ಷಕನಾದಂತ ಯೇಸುವನ್ನ ನಾವು ನೋಡ್ತಾ ಇದ್ದೀವಿ ಅಂತೇಳಿ ಯೋಸೆಫ ಮತ್ತು ಮರಿಯಳು ಬಹಳ ಸಂತೋಷ ಪಟ್ರು ಮಕ್ಕಳೇ ಯೇಸು ಸ್ವಾಮಿ ಹುಟ್ಟಿದ ತಕ್ಷಣ ಇದು ಅನೇಕರು ಗೊತ್ತಾಗಬೇಕಾಗಿತ್ತು ಹೌದಲ್ವಾ ನೋಡ್ರಿ ಆ ದಿನಗಳಲ್ಲಿ ಯಾವುದೇ ಮೊಬೈಲ್ ಇದ್ದಿಲ್ಲ ಇಂಟರ್ನೆಟ್ ಫೆಸಿಲಿಟೀಸ್ ಇದ್ದಿಲ್ಲ ಹೇಗೆ ಬೇರೆಯವ್ರು ಗೊತ್ತಾಯಿತು ಅಂತ ನಾವು ನೋಡ್ಬೇಕಾದ್ರೆ ದೇವದೂತರು ಬಂದು ಅಂದು ಕುರಿ ಕಾಯುತ್ತಿದ್ದಂತ ಕುರುಬರಿಗೆ ದರ್ಶನ ಕೊಡ್ತಾರೆ ಕೊಟ್ಟು ಭಯ ಪಡಬೇಡ್ರಿ ನಿಮಗೋಸ್ಕರ ದಾವಿದ ಊರಿನಲ್ಲಿ ಒಬ್ಬ ರಕ್ಷಕ ಹುಟ್ಟಿದ್ದಾನೆ ಆತನನ್ನ ಒಂದು ಬಟ್ಟೆಯಿಂದ ಸುತ್ತಿದ್ದಾರೆ ನೀವು ಈಗಲೇ ಹೋಗಿ ಏನ್ ಮಾಡ್ರಿ ಆ ಮಗುವನ್ನು ನೋಡಿ ಆರಾಧನೆ ಮಾಡಿ ಅಂತ ಹೇಳಿದಾಗ ಕುರುಬರು ಏನ್ ಮಾಡ್ತಾರೆ ವಾವ್ ಎಂತ ಒಂದು ಒಳ್ಳೆ ಸಂದೇಶ ನಮ್ಮಂತ ಕುರುಬರಿಗೆ ದೇವದೂತರು ಕಾಣಿಸ್ಕೊಂಡಿರೋದು ನಮ್ಗೆ ಎಂತ ಒಂದು ಭಾಗ್ಯ ನಾವೀಗ್ಲೆಲ್ಲ ಹೋಗ್ತೀವಿ ಅಂತ ಹೇಳಿ ಏನ್ ಮಾಡಿದ್ರು ಗೊತ್ತಾ ಆ ಕುರುಬರು ಯೇಸುವನ್ನ ನೋಡುವುದಕ್ಕಾಗಿ ಅವ್ರು ಹೋಗ್ಲಿಕ್ಕೆ ಸಿದ್ಧರಾದ್ರು ಮಕ್ಕಳೇ ಯೇಸು ಸ್ವಾಮಿ 2020 ವರ್ಷಗಳಿಂದ ಒಂದು ಮಗುವಾಗಿ ಹುಟ್ಟಿದ್ರು ಅಂತ ನಾನು ಹೇಳಿದೆ ಹುಟ್ಟಿದಂತ ಮಗು ಯೇಸು ಸ್ವಾಮಿ ಹಾಗೆ ಇರಲಿಲ್ಲ ಅದನ್ನ ಬೆಳೆದು ದೊಡ್ಡವನಾದ ನೋಡಿ ಮಕ್ಕಳೇ ಈಗ ನೀವು ಕೂಡ ಆಸ್ಪತ್ರೆಯಲ್ಲಿ ಚಿಕ್ಕ ಮಗುವಾಗಿ ನಿಮ್ಮ ತಾಯಿ ಗರ್ಭದಲ್ಲಿ ಹುಟ್ಟಿದ್ರಿ ಹಾಗೆ ಇದ್ದೀರಾ ಪ್ರತಿದಿನ ಬೆಳೀತಾ ಇದ್ದೀರಾ ದೊಡ್ಡವರಾಗ್ತಾ ಇದ್ದೀರಾ ಪ್ರತಿ ವರ್ಷ ಬರ್ತ್ಡೇ ಮಾಡ್ತೀರಾ ಹಾಗೆಯೇ ಯೇಸು ಸ್ವಾಮಿ ಚಿಕ್ಕ ಮಗುವಾಗಿ ಜನಿಸಿದ್ರು ನಿಜ ಅದನ್ನ ಬೆಳೆದು ದೊಡ್ಡವನಾದ ಯಾವ ತಪ್ಪು ಮಾಡಲಿಲ್ಲ ಮೋಸ ಮಾಡಲಿಲ್ಲ ಕಳ್ತನ ಮಾಡಲಿಲ್ಲ ತಂದೆ ತಾಯಂದಿರಿಗೆ ವಿಧೇಯನಾದ 30 ವರ್ಷ ಆದ್ಮೇಲೆ ಯೇಸು ಸ್ವಾಮಿ ಏನ್ ಮಾಡಿದ್ರು ಗೊತ್ತಾ ಅದ್ಭುತ ಮಾಡಿದ್ರು ಕುರುಡರಿಗೆ ಕಣ್ಣು ಕೊಟ್ರು ಕುಂಟ್ರಿಗೆ ಕಾಲು ಕೊಟ್ರು ಬಿರುಗಾಳಿ ನಿಲ್ಲಿಸಿದ್ರು ಸಮುದ್ರದ ಮೇಲೆ ನಡೆದ್ರು ಸತ್ತ ಲಾಜರನ್ನು ಎಬ್ಬಿಸಿದ್ರು ಅನೇಕ ಅದ್ಭುತಗಳನ್ನ ಯೇಸು ಸ್ವಾಮಿ ಮಾಡಿದ್ರು 33.5 ವರ್ಷ ಯೇಸು ಸ್ವಾಮಿಗೆ ಆದಂತ ಸಮಯದಲ್ಲಿ 3.5 ವರ್ಷ ಸೇವೆ ಮಾಡಿದ ಮೇಲೆ ಏನಾಯ್ತಂದ್ರೆ ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕಿದ್ರು ಎಲ್ಲರೂ ಏನ್ ಮಾಡಿದ್ರು ಎಲ್ಲ ಯಹೂದ್ಯರು ಶಿಲುಬೆಗೆ ಹಾಕಿಸಿ ಅಂತ ಹೇಳಿದ್ರು ನೋಡ್ರಿ ಮಕ್ಕಳೇ ಯೇಸು ಸ್ವಾಮಿ ಯಾವ ತಪ್ಪು ಮಾಡಲಿಲ್ಲ ಆದ್ರೆ ಯಾಕೆ ಶಿಲುಬೆಗೆ ಹಾಕಲ್ಪಟ್ಟ ಅಂತೇಳಿ ನೀವು ಯಾವಾಗಲಾದ್ರೂ ಯೋಚನೆ ಮಾಡಿದ್ದೀರಾ ಹೌದು ನಾನು ಮತ್ತು ನೀನು ಮಾಡಿದ ತಪ್ಪಿಗಾಗಿ ನಾವು ಅವಾಗವಾಗ ಸುಳ್ಳು ಹೇಳ್ತೀವಿ ಮೋಸ ಮಾಡ್ತೀವಿ ಹೊಟ್ಟೆ ಕಿಚ್ಚು ಪಡ್ತೀವಿ ಹೌದಲ್ವಾ ಇನ್ನೊಬ್ಬರನ್ನ ಹೊಡಿತೀವಿ ಜಗಳ ಆಡ್ತೀವಿ ಕೆಟ್ಟ ಮಾತು ಉಪಯೋಗಿಸ್ತೀವಿ ನೋಡ್ರಿ ಅದಕ್ಕೆ ನಮ್ಗೆ ಶಿಕ್ಷೆ ಆಗ್ಬೇಕಾಗಿತ್ತು ಆದ್ರೆ ನಮ್ಮ ಶಿಕ್ಷೆಯನ್ನು ಯೇಸು ಸ್ವಾಮಿ ತನ್ನ ಮೇಲೆ ಹೊತ್ತುಕೊಂಡು ಶಿಲುಬೆ ಮೇಲೆ ತನ್ನ ಪ್ರಾಣ ಕೊಟ್ಟ ರಕ್ತ ಸುರಿಸಿದ್ರು ರಕ್ತದಾರಿಲ್ಲದೆ ಪಾಪ ಪರಿಹಾರ ಇಲ್ಲ ಅಂತೇಳಿ ನಾವು ಇಬ್ರಿಯರಿಗೆ 9:22 ನೋಡ್ತೀವಿ
ರಕ್ತದಿಂದೇನಾಯ್ತು ನಾನು ಮತ್ತು ನೀನು ಮಾಡಿದ ಪಾಪಗಳಿಗೆ ಒಂದು ಪರಿಹಾರ ಸಿಕ್ತು ನಮ್ಮ ಪಾಪಗಳನ್ನ ರಕ್ತದಿಂದ ಶುದ್ಧಿ ಮಾಡಿದ್ರು ಯೇಸು ಸ್ವಾಮಿ ನಮಗಾಗಿ ಆತನ ಶಿಲುಬೆ ಮೇಲೆ ಪ್ರಾಣ ಕೊಟ್ಟನು ಆಮೇಲೆ ಸಮಾಧಿಯಲ್ಲಿ ಇಟ್ರು ಸಮಾಧಿಯಲ್ಲಿ ಇಟ್ಟು ಕಲ್ಲು ಮುಚ್ಚಿಬಿಟ್ರು ಒಂದು ಚೈನ್ ಹಾಕಿದ್ರು ಸಿಪಾಯಿ ನಿಲ್ಲಿಸಿದ್ರು ಆದರೆ ಮೂರನೇ ದಿನದಲ್ಲಿ ಯೇಸು ಸ್ವಾಮಿ ಏನು ಮಾಡಿದ್ರು ಮರಣದಿಂದ ಎದ್ದು ಬಂದ್ರು ಸಮಾಧಿ ಖಾಲಿ ಇದೆ ಯೇಸು ಸ್ವಾಮಿ ಎಲ್ಲಿದ್ದಾರೆ ಇವಾಗ ತಂದೆಯ ಬಲಭಾಗದಲ್ಲಿದ್ದಾರೆ ಯೇಸು ತಿರುಗಿ ಬರ್ತಾನೆ ನಿನ್ನನ್ನು ನನ್ನನ್ನು ತಾನಿರುವಂತ ಒಂದು ಸ್ಥಳಕ್ಕೆ ಕರೆದುಕೊಂಡು ಹೋಗುವುದಕ್ಕಾಗಿ ಹೀಗೆ ಈಗ ಶಿಷ್ಯರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಸಾರಿ ಈ ಒಂದು ಕುರುಬರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಯೇಸುವನ್ನು ನೋಡುವುದಕ್ಕಾಗಿ ಹೋಗ್ತಾ ಇದ್ದಾರೆ ಆದ್ರೆ ಆಕಾಶದಲ್ಲಿ ದೊಡ್ಡ ಸೈನ್ಯ ದೇವದೂತರ ಸೈನ್ಯ ಎಲ್ಲ ದೇವದೂತರು ಏನ್ ಮಾಡ್ತಾ ಇದ್ದಾರೆ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಭೂಮಿಯಲ್ಲಿ ಮನುಷ್ಯರಿಗೆ ಸಮಾಧಾನ ಅಂದ್ರೆ ಪರಲೋಕದಲ್ಲಿ ಒಂದು ದೊಡ್ಡ ಸಂತೋಷ ಯಾಕಂದ್ರೆ ದೇವಕುಮಾರನಾದಂತ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮಾನವನಾಗಿ ಒಂದು ಚಿಕ್ಕ ಮಗುವಾಗಿ ಜನಿಸಿ ಬಂದ್ರು ಲೋಕದ ರಕ್ಷಕ ಪರಲೋಕದಿಂದ ಭೂಮಿಗೆ ಇಳಿದು ಬಂದ್ರು ಮಗುವಾಗಿ ಜನಿಸಿ ಬಂದ್ರು ಅಂತ ಹೇಳಿ ಸಂತೋಷದಿಂದ ದೇವದೂತರು ಹಾಡ್ತಾ ಇದ್ದಾರೆ ಈಗ ಇವರೆಲ್ಲ ಹಾಡುವಂತ ಸಮಯದಲ್ಲಿ ಕುರುಬರು ಏನ್ ಮಾಡಿದ್ರು ಅಂದ್ರೆ ಆ ಗೋದಲಿಯ ಕಡೆಗೆ ಹೋದ್ರು ಹೋಗಿ ಏನ್ ಮಾಡಿದ್ರು ಅಂದ್ರೆ ಅಲ್ಲಿ ಜನಿಸಿದಂತ ಯೇಸುವನ್ನ ನೋಡಿದ್ರು ನೋಡಿ ಏನ್ ಮಾಡಿದ್ರು ತುಂಬಾ ಸಂತೋಷ ಪಟ್ರು ಅಪ್ಪ ಲೋಕದ ರಕ್ಷಕನನ್ನು ನಾವು ಕಣ್ಣಾರೆ ನಾವು ನೋಡ್ತಾ ಇದ್ದೀವಿ ಕಣ್ಣಾರೆ ನಾವು ನೋಡ್ತಾ ಇದ್ದೀವಿ ಅಂತೇಳಿ ಯೇಸುವನ್ನು ಆರಾಧಿಸಿ ಅವ್ರು ಏನ್ ಮಾಡಿದ್ರು ಸುಮ್ಮನೆ ಇರ್ಲಿಲ್ಲ ಅವ್ರ ಎಲ್ಲಾ ಸ್ಥಳಗಳಿಗೆ ಹೋಗಿ ಎಲ್ಲಾ ಜನರಿಗೆ ಹೇಳಿದ್ರು ಹೋಗಿ ನೀವು ಕೂಡ ಯೇಸುವನ್ನು ನೋಡಿ ಯೇಸುವಲ್ಲಿ ನಂಬಿಕೆ ಇಡಿ ಅಂತ ಹೇಳಿ ಹೇಳಿದ್ರು ಹಾಗಾದ್ರೆ ಪ್ರೀತಿಯ ಮಕ್ಕಳೇ ನೀವು ಕೂಡ ಇವತ್ತು ಯೇಸು ಸ್ವಾಮಿಯ ಜನನದ ಸಂದೇಶ ನೀವು ಕೇಳಿದ್ದೀರಿ ಯೇಸು ಸ್ವಾಮಿ ಬಂದಂತ ಉದ್ದೇಶವನ್ನ ಕೇಳಿದ್ದೀರಿ ಈಗ ನೀವು ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಳ್ತೀರಾ ಎಲ್ಲರ ಕೈ ಜೋಡಿಸಿ ಕಣ್ಮುಚ್ಚಿರಿ ಒಂದು ವೇಳೆ ನೀವು ಯೇಸುವನ್ನು ಈಗಾಗಲೇ ಅಂಗೀಕಾರ ಮಾಡಿಕೊಂಡಿದ್ದೀ ಆದರೆ ದೇವರೇ ನಾನು ಮತ್ತಷ್ಟು ನಿನಗೆ ವಿಧೇಯನಾಗ್ತೇನೆ ಸ್ವಾಮಿ ನನ್ನನ್ನು ವಿಧೇಯತೆಗೆ ನಡೆಸು ನನಗೆ ಬೇಕಾದಂತ ನಂಬಿಕೆ ದಯಪಾಲಿಸಿ ಎಂಬುದಾಗಿ ನಾ ಪ್ರಾರ್ಥನೆ ಮಾಡಿಕೊಳ್ಳೋಣ ಹಾಗೆ ಒಂದು ವೇಳೆ ಇದು ಮೊದಲ ಬಾರಿಗೆ ನೀವು ಕೇಳಿದ್ದೆ ಆದರೆ ಯೇಸಪ್ಪ ನನ್ನ ಪಾಪಗಳನ್ನ ಮನ್ನಿಸು ಸ್ವಾಮಿ ನಿನ್ನ ರಕ್ತದಿಂದ ನನ್ನ ಶುದ್ಧಿ ಮಾಡು ನನ್ನನ್ನು ನಿನ್ನ ಮಗನಾಗಿ ಮಗಳಾಗಿ ಸ್ವೀಕಾರ ಮಾಡಿಕೊ ಅಂತೇಳಿ ನೀವು ಕೇಳ್ಕೊಳ್ಳೋದಾದ್ರೆ ಯೇಸು ಸ್ವಾಮಿ ನಿಮ್ಮನ್ನ ನಿಮ್ಮ ತಪ್ಪುಗಳನ್ನ ಕ್ಷಮಿಸ್ತಾರೆ ನಿಮ್ಮನ್ನ ಸೇರಿಸ್ಕೊಳ್ತಾರೆ ಎಲ್ಲ ಕೈ ಜೋಡಿಸ್ಕೊಂಡು ಮುಚ್ಚಿರಿ ನಾ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ಒಳ್ಳೆಯ ಪರಲೋಕ ತಂದಿದ ದೇವರೇ ಈ ಒಂದು ಸತ್ಯವೇದದ ಕಥೆಯನ್ನು ಕೇಳಿದಂತ ಎಲ್ಲ ಬಾಲಕ ಬಾಲಕಿಯರಿಗಾಗಿ ಸ್ತೋತ್ರ ಸ್ವಾಮಿ ಈಗಾಗಲೇ ನಿನ್ನನ್ನು ರಕ್ಷಕನಾಗಿ ಸ್ವೀಕಾರ ಮಾಡಿಕೊಂಡಂತ ಮಕ್ಕಳು ಮತ್ತಷ್ಟು ನಿನಗೆ ವಿಧೇಯರಾಗುವಂತೆ ನಿನಗೆ ಸ್ತೋತ್ರ ಮಾಡುವಂತೆ ಸಹಾಯ ಮಾಡು ಸ್ವಾಮಿ ಇನ್ನುಳಿದಂತ ಮಕ್ಕಳು ಸ್ವಾಮಿ ನಿನ್ನನ್ನು ರಕ್ಷಕನಾಗಿ ಸ್ವೀಕಾರ ಮಾಡಿಕೊಳ್ಳುವಂತೆ ಕರ್ತನೆ ಅವರು ಮಾಡಿದಂತ ತಪ್ಪುಗಳನ್ನು ನಿನ್ನ ರಕ್ತದಿಂದ ಶುದ್ಧಿ ಮಾಡಿ ಅವರನ್ನು ನಿನ್ನ ಮಗನಾಗಿ ಮಗಳಾಗಿ ಸ್ವೀಕಾರ ಮಾಡಬೇಕಾಗಿ ಸ್ವಾಮಿ ನಾವು ನಮ್ಮ ಅಕ್ಕಪಕ್ಕದ ಸ್ನೇಹಿತರಿಗೆ ದೊಡ್ಡವರಿಗೆ ಚಿಕ್ಕವರಿಗೆ ನಿನ್ನ ಜನನದ ಸಂದೇಶವನ್ನು ಹೇಳುವಂತೆ ಸಹಾಯ ಮಾಡು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ಬಿಡುತ್ತೇವೆ ತಂದೆಯೇ ಆಮೇನ್ ಹಲೋ ಟೀಚರ್ಸ್ ಇವಾಗ ನೀವು ಮಹಾಸಂತೋಷದ ಶುಭವಾರ್ತೆಯ ಕತೆ ಹಾಗೂ ಬಾಯ್ಪಟ ವಚನ ಕೇಳಿದ್ರಲ್ವಾ ಅದರ ಮುಖಾಂತರ ನೀವು ಹೇಗೆ ಮಕ್ಕಳಿಗೆ ಪ್ರಶ್ನೆಗಳನ್ನ ಕೇಳ್ಬೋದು ಆಟದ ಮುಖಾಂತರ ಪ್ರಶ್ನೆಗಳನ್ನ ಹೇಗೆ ಕೇಳ್ಬೋದು ಅಂತ ನಾನೀಗ ನಿಮ್ಗೆ ಒಂದು ಸಣ್ಣದಾಗಿ ಡೆಮೋ ಮಾಡಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಈ ಪುನರಾವರ್ತನೆಯ ಪ್ರಶ್ನೆಗಳು ಅಂದ್ರೆ ರಿವ್ಯೂ ಕ್ವೆಶ್ಚನ್ಸ್ ಅದು ಕತೆ ಮತ್ತೆ ಬಾಯ್ಪಟ ವಚನ ನಿಮ್ ಓನ್ ಆಗಿ ನೀವು ಕೇಳ್ಬೋದು ಕಥೆಯ ಮುಖಾಂತರ ನೀವು ಹೇಗೆ ಕೇಳ್ಬೇಕಂತಂದ್ರೆ ಈ ಕೈಪೀಡಿಯಲ್ಲಿ ಈ ಬುಕ್ಲೆಟ್ ಅಲ್ಲಿ ಲಾಸ್ಟ್ ಪೇಜ್ ಅಲ್ಲಿ ಪುನರಾವರ್ತನೆಯ ಪ್ರಶ್ನೆಗಳು ಅಂತ ಕೊಟ್ಟಿರ್ತಾರೆ ಸೊ 12 ಕ್ವೆಶ್ಚನ್ಸ್ ಇದೆ ನಿಮ್ಗೆ ಎಷ್ಟು ಸಮಯ ಇದೆಯೋ ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಂಡು ಮಕ್ಕಳಿಗೆ ಕೇಳ್ಬೋದು ಮತ್ತೆ ಆಟ ಬಂದು ಈ ತರ ಕ್ರಿಸ್ಮಸ್ ಪಾರ್ಟಿ ಅಂತ ಒಂದು ಚಾರ್ಟ್ ಕೊಟ್ಟಿದ್ದಾರೆ ಅಲ್ವಾ ಆ ಚಾರ್ಟ್ ಅಲ್ಲಿ ಚಾರ್ಟ್ನ ಹಿಂಭಾಗ ಈ ಏಂಜಲ್ ಕಾರ್ಡ್ಸ್ ಈ ದೇವದೂತರ ಕಾರ್ಡ್ಸ್ ಇದೆ ಈ ಕಾರ್ಡ್ಸ್ನ ಹಿಂದೆ ನಂಬರ್ಸ್ ಕೂಡ ಇದೆ ಸೊ ನಾವ್ ಏನ್ ಮಾಡ್ಕೋಬೇಕಂದ್ರೆ ಇದನ್ನ ಕಟ್ ಮಾಡ್ಕೋಬೇಕು ಈ ಚೌಕದ ಶೇಪ್ಗೆ ಅಂದ್ರೆ ಸ್ಕ್ವೇರ್ ಶೇಪ್ಗೆ ಕಟ್ ಮಾಡ್ಕೋಬೇಕು ನಾನು ಈಗಾಗಲೇ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಈ ರೀತಿ ನಾವು ಕಟ್ ಮಾಡಿಕೊಂಡು ಇಟ್ಕೋಬೇಕು ಸೊ ಯಾವ್ದು ನಂಬರ್ಸ್ ಇದೆ ಅಂದ್ರೆ ಈ ರೀತಿ 2000 5000
3000 ಮತ್ತೆ 1000 ಯಾವ್ಯಾವ ನಂಬರ್ಸ್ ಇದೆ ಈ ಕಾರ್ಡ್ಸ್ ನಂಬರ್ಸ್ ಇರೋ ಕಾರ್ಡ್ಸ್ ಎಲ್ಲಾನು ಒಂದು ಬಾಕ್ಸ್ ಗೆ ಅಥವಾ ಒಂದು ಚೀಲಕ್ಕೆ ಹಾಕೋಬೇಕು ಸೋ ಇದೆಲ್ಲ ಒಂದು ಸೆಪರೇಟ್ ಆಗಿ ಒಂದು ಬಾಕ್ಸ್ ಗೆ ಹಾಕೋಬೇಕು ಮತ್ತೆ ಈ ರೀತಿ ಇರುವಂತ ಕಾರ್ಡ್ಸ್ 2x ಆಗಿ 2 ಟೈಮ್ಸ್ ಹಾಗೂ 3 ಟೈಮ್ಸ್ ಅಂತ ಇರುವಂತ ಕಾರ್ಡ್ ನ ಇನ್ನೊಂದು ಸಣ್ಣ ಬಾಕ್ಸ್ ನಲ್ಲಿ ಅಥವಾ ಚೀಲದಲ್ಲಿ ಹಾಕೋಬೇಕು ಸೋ ಇದನ್ನ ಹಾಕೊಂಡು ಸೆಪರೇಟ್ ಆಗಿ ಇಟ್ಕೋಬೇಕು ಸೋ ಇವಾಗ ನೀವು ಒಂದು ಪ್ರಶ್ನೆ ನಾನು ಈಗ ಉದಾಹರಣೆಗೆ ಎರಡು ಪ್ರಶ್ನೆ ಕೇಳ್ತೀನಿ ಮೊದಲನೇದಾಗಿ ನೀವು ಫಸ್ಟ್ ಮಕ್ಕಳನ್ನ ಎರಡು ಗುಂಪಾಗಿ ಡಿವೈಡ್ ಮಾಡಬೇಕು ಹುಡುಗರು ಹುಡುಗಿರು ಸೆಪರೇಟ್ ಆ ತರ ಗ್ರೂಪ್ ಆಗು ಇರಬಹುದು ಇನ್ನಂದ್ರೆ ನಿಮಗೆ ಹೇಗೆ ತೋಚುತ್ತೋ ಹಾಗೆ ಗ್ರೂಪ್ಸ್ ನ ಎರಡು ಗ್ರೂಪ್ ನ ಡಿವೈಡ್ ಮಾಡಬಹುದು ಡಿವೈಡ್ ಮಾಡಿಬಿಟ್ಟು ಪ್ರಶ್ನೆಗಳು ಇಬ್ಬರಿಗೂ ಸಮವಾಗಿರೋ ಪ್ರಶ್ನೆಗಳು ಈ ಗ್ರೂಪ್ಗೆ 5 ಪ್ರಶ್ನೆ ಅಂದ್ರೆ ಈ ಗ್ರೂಪ್ಗೂ 5 ಪ್ರಶ್ನೆ ಟೋಟಲ್ 5 ಕ್ವೆಶ್ಚನ್ಸ್ ಆತರ ನೀವು ಕೇಳಬಹುದು ಇವಾಗ ಉದಾಹರಣೆಗೆ ಪ್ರಶ್ನೆ ನೀವು ನಾನು ಹೇಳ್ತೀನಿ ಹೇಗೆ ನೀವು ಆಟ ಆಡಿಸಬೇಕು ಅಂತ ಹೇಳಿ ಮಕ್ಕಳೇ ಇವಾಗ ನೀವು ಕತೆ ಕೇಳಿದ್ರಲ್ವಾ ಮಹಾ ಸಂತೋಷದ ಶುಭವಾರ್ತೆ ಎಷ್ಟು ನೆನಪಿದೆ ನಿಮಗೆ ಅಂತ ನಾನು ಇವಾಗ ನೋಡ್ತೀನಿ ನೀವು ಇವಾಗ ಯಾರು ಉತ್ತರ ಕೊಡ್ತೀರಾ ಆ ತಂಡಕ್ಕೆ ಮಾರ್ಕ್ಸ್ ಬರುತ್ತೆ ಯಾರು ಜಾಸ್ತಿ ಮಾರ್ಕ್ಸ್ ಬರ್ತೋ ಆ ತಂಡ ಗೆಲ್ಲುತ್ತೆ ಇವಾಗ ಮರಿಯಳಿಗೆ ಒಂದು ದೇವದೂತರು ಕಾಣಿಸ್ಕೊಂಡ್ರು ಅಲ್ವಾ ಆ ದೇವದೂತರನ ಹೆಸರೇನು ಕರೆಕ್ಟ್ ಆ ದೇವದೂತರನ ಹೆಸರು ಗೇಬ್ರಿಯಲ್ ಕರೆಕ್ಟ್ ಇವಾಗ ಆ ಸರಿಯಾದ ಉತ್ತರ ಕೊಟ್ಟ ಮಗುವನ್ನು ಮುಂದೆ ಕರೆದಿ ನೀವು ಇಟ್ಕೊಂಡಿರ ನಂಬರ್ಸ್ ಇರುವಂತ ಚೀಲದಲ್ಲಿ 3000 6000 5000 ಇರುವಂತ ಬಾಕ್ಸ್ ನಲ್ಲಿ ಅಥವಾ ಚೀಲದಲ್ಲಿ ಒಂದನ್ನ ಆಯ್ಕೆ ಮಾಡ್ಕೊಳ್ಳಕ್ಕೆ ಬಿಡಬೇಕು ಆ ಮಗು ಒಂದು ವೇಳೆ 5000 ಪಾಯಿಂಟ್ಸ್ 5000 ಅಂಕಗಳನ್ನ ಗಳಿಸ್ಕೊಂಡಿದ್ರೆ ಅದನ್ನ ಪಕ್ಕಕ್ಕಿಟ್ಟು ಇನ್ನೊಂದು ಬಾಕ್ಸ್ ನಲ್ಲಿ 2x 2 ಟೈಮ್ಸ್ ಮತ್ತೆ 3 ಟೈಮ್ಸ್ ಅಂತ ಇದೆ ಅಲ್ಲ ಅದರಿಂದ ಒಂದು ಕಾರ್ಡ್ ಆಯ್ಕೆ ಮಾಡ್ಕೊಳ್ಳಕ್ಕೆ ಅವಕಾಶ ಕೊಡಬೇಕು ಸೊ ಆ ಮಗು ಒಂದು ವೇಳೆ 2 ಟೈಮ್ಸ್ ಅಂತ ಕಾರ್ಡ್ ತಗೊಂಡು ಚೂಸ್ ಮಾಡ್ತಂದ್ರೆ ಎಷ್ಟಾಯ್ತು 5000 ಪಾಯಿಂಟ್ಸ್ ಫಸ್ಟ್ ಆಗಿ ಚೂಸ್ ಮಾಡಿರೋದು ಸೊ ಅದಕ್ಕೆ 2 ಟೈಮ್ಸ್ ಅಂದ್ರೆ 5 × 2 = 10 ಸೊ ಟೋಟಲ್ ಆಗಿ ಆ ತಂಡಕ್ಕೆ ಆ ಮಗು ಗಳಿಸಿರೋದು 10000 ಪಾಯಿಂಟ್ಸ್ ಸೊ ಇನ್ನೊಂದು ಪ್ರಶ್ನೆ ಯೋಸೆಫಿಗೆ ದೇವದೂತರು ಆ ಮಗು ಹುಟ್ಟೋ ಮಗುವನ್ನು ಏಸು ಎಂದು ಏನಕ್ಕೆ ಹೆಸರಿಡಬೇಕಂತ ಹೇಳಿದ್ರು ಉತ್ತರ ಬಂದಿ ಈ ಲೋಕನ ಪಾಪದಿಂದ ರಕ್ಷಿಸುತ್ತಾನೆ ಅಂತ ಸೂಚಿಸುತ್ತೆ ಅಂತ ಹೇಳೋದಕ್ಕೆ ಏಸು ಅಂತ ಹೆಸರಿಡಕ್ಕೆ ಹೇಳಿದ್ರು ಅಲ್ವಾ ಸೊ ಇದನ್ನ ಸರಿಯಾದ ಉತ್ತರ ಕೊಟ್ಟ ಮಗುವನ್ನು ಮುಂದೆ ಕರೆದಿ ಈ ಬಾಕ್ಸ್ನಿಂದ ಒಂದು ಅಂಕ ಒಂದು ಕಾರ್ಡ್ ಅನ್ನ ಚೂಸ್ ಮಾಡಕ್ಕೆ ಬಿಡಬೇಕು ಸೊ ಸಪೋಸ್ ಆ ಮಗು 3000 ಪಾಯಿಂಟ್ಸ್ ಚೂಸ್ ಮಾಡ್ತು ಆ ಮಗುಗೆ ನೋಡಕ್ ಬಿಡಬಾರ್ದು ದೂರದಲ್ಲಿ ಅಥವಾ ಕಣ್ ಮುಚ್ಕೊಂಡು ಆ ಮಗು ಕಾರ್ಡ್ ನ ತಗೋಬೇಕು ಸೊ ಆ ಮಗು 3000 ಪಾಯಿಂಟ್ಸ್ ಚೂಸ್ ಮಾಡ್ತಂದ್ರೆ ಇನ್ನೊಂದು ಬಾಕ್ಸ್ ಅಲ್ಲಿ ಇರುತ್ತಲ್ವಾ ಆ ಕಾರ್ಡ್ ನ ಅದನ್ನ ಆಯ್ಕೆ ಮಾಡ್ಕೊಳಕ್ಕೆ ಬಿಡಬೇಕು ಸೊ ಆ ಮಗು 3 ಟೈಮ್ಸ್ ಅನ್ನೋ ಕಾರ್ಡ್ ನ ಚೂಸ್ ಮಾಡ್ತು ಅಂದ್ರೆ ಸೊ ಎಷ್ಟಾಗುತ್ತೆ ಎಷ್ಟು ಚೂಸ್ ಮಾಡ್ತು ಆ ಮಗು ಅವಾಗಲೇ 3000 ಸೊ 3000 × 3 times 3 × 3 = 9 ಕರೆಕ್ಟ್ ಸೊ 9000 ಪಾಯಿಂಟ್ಸ್ ಆ ಮಗು ಗಳಿಸಿದೆ ಅಂತ ಅರ್ಥ ಅಂದ್ರೆ ಆ ತಂಡಕ್ಕೆ ಗಳಿಸಿದೆ ಅಂತ ಅರ್ಥ ಸೊ ಇದೇ ರೀತಿ ನೀವು ಎರಡೂ ತಂಡವಾಗಿ ಪ್ರಶ್ನೆಗಳನ್ನ ಕೇಳಬೇಕು ಈ ರೀತಿ ಈ ಆಟವನ್ನ ನೀವು ಆಡಿಸ್ಬೋದು ಥ್ಯಾಂಕ್ ಯು